ಯಡಿಯೂರಪ್ಪಗೆ ಭಾರಿ ಹಿನ್ನಡೆಯಾಗಿದೆ. ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ವಿರುದ್ಧ 4,000 ಮತಗಳಿಂದ ಹಿನ್ನಡೆಯಾಗಿದೆ. ಅಚ್ಚರಿ ಅಂತಾನೆ ಹೇಳಬೇಕು. ಕೆಎಚ್ ಮುನಿಯಪ್ಪ 8 ಬಾರಿ ಕೋಲಾರದಿಂದ ಗೆದ್ದಿದ್ದಾರೆ. ಸೊ ಕೋಲಾರದಲ್ಲಿ ಈ ಸಾರಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಕೆಎಚ್ ಮುನಿಯಪ್ಪ ಅವರಿಗೆ ಹಿನ್ನಡೆ ಉಂಟಾಗ್ತಾ ಇದೆ. ಬಿಜೆಪಿಯ ಮುನಿಸ್ವಾಮಿ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಕೊಂಚ ಆಂಟಿ ಇನ್ಕಂಬೆನ್ಸಿ, ಹಾಗೆಯೇ ಪಕ್ಷದ ಒಳಜಗಳ, ಸ್ಥಳೀಯ ನಾಯಕರುಗಳ ಭಿನ್ನಾಭಿಪ್ರಾಯ ಇವೆಲ್ಲವೂ ಕೂಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ನಾವು ನೋಡ್ತಾ ಇದೀವಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಕೆಎಚ್ ಮುನಿಯಪ್ಪ 4,000 ಮತಗಳಿಂದ. ಮದ್ದೂರು ಮೇಲುಕೋಟೆ ಭಾಗದಲ್ಲಿ ನಿಖಿಲ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಲತಾ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಒನ್ಸ್ ಅಗೇನ್ ಮಂಡ್ಯದ ಹಾವು ಏಣಿ ಆಟ ಹಾಗೇನೆ ಮುಂದುವರೆದಿದೆ. ಮದ್ದೂರು ಮೇಲ್ಕೋಟೆ ಕಡೆ ಬಂದ್ರೆ ಅಲ್ಲಿ ನಿಖಿಲ್ ಮುನ್ನಡೆ, ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ಸುಮಲತಾ ಮುನ್ನಡೆ. ಬಾರಬಾರ ಕೃಷಿಯಲ್ಲಿ ಮಂಡ್ಯದ ವಿಚಾರ ನೋಡಿ ಕ್ಷಣ ಕ್ಷಣಕ್ಕೂ ಕುತೂಹಲ ಕಾವೇರ್ತಾ ಇದೆ. ಮಂಡ್ಯದ ವಿಧಾನಸಭಾ ಕ್ಷೇತ್ರ ಒಂದು ಕ್ಷೇತ್ರಗಳಲ್ಲಿ ಆಯಾ ಬೂತ್ಗಳಲ್ಲಿ ಸುಮಲತಾ ಮುನ್ನಡೆ, ಅದೇನೆ ನಾವು ಮದ್ದೂರು ಭಾಗಕ್ಕೆ ಬಂದ್ರೆ ಅಲ್ಲಿ ನಿಖಿಲ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ. ಮದ್ದೂರು ಮೇಲ್ಕೋಟೆ ಭಾಗದಲ್ಲಿ ನಿಖಿಲ್ ಮುನ್ನಡೆ, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ಸುಮಲತಾಗೆ ಮುನ್ನಡೆ. ಉತ್ತರ ಪ್ರದೇಶ ಬಹಳ ಬಹಳ ಇಂಪಾರ್ಟೆಂಟ್. ಬಿಜೆಪಿ 33 ಸ್ಥಾನಗಳಲ್ಲಿ ಲೀಡಲಿದೆ. ಎಸ್ಪಿ ಬಿಎಸ್ಪಿ ಅಲಯನ್ಸ್ 7 ಸ್ಥಾನಗಳಲ್ಲಿ ಲೀಡಲಿದೆ. ಔಟ್ ಆಫ್ 80 80 ಸ್ಥಾನಗಳಲ್ಲಿ 42 ಸ್ಥಾನಗಳಲ್ಲಿ ಈಗ ಟ್ರೆಂಡ್ ಗೊತ್ತಾಗ್ತಾ ಇದೆ, ಅರ್ಲಿ ಟ್ರೆಂಡ್ ಗೊತ್ತಾಗ್ತಾ ಇದೆ. ರಾಜಸ್ಥಾನ 21 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಇರತಕ್ಕಂಥದ್ದು ರಾಜಸ್ಥಾನ ರಾಜ್ಯದಲ್ಲಿ. ಮಧ್ಯಪ್ರದೇಶದಲ್ಲಿ ಬಿಜೆಪಿ 18 ಸೀಟ್ಗಳಲ್ಲಿ ಮುನ್ನಡೆ, ಕಾಂಗ್ರೆಸ್ 3 ಸೀಟ್ಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ತುಮಕೂರಿನಿಂದ ಬರ್ತಾ ಇರ್ತಕ್ಕಂತ ಅಪ್ಡೇಟ್. ತುಮಕೂರಿನಲ್ಲಿ ದೇವೇಗೌಡರಿಗೆ ಹಿನ್ನಡೆ ಆಗಿದೆ ಅನ್ನುವಂತ ಅರ್ಲಿ ಟ್ರೆಂಡ್ಸ್ ಬರ್ತಾ ಇದೆ. ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ 1,400 ಮತಗಳ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಅವರು 1,400 ಮತಗಳಿಂದ ದೇವೇಗೌಡರಿಗಿಂತ ಮುಂದಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೊನೆ ಕ್ಷಣದಲ್ಲಿ ಬೆಂಗಳೂರು ಉತ್ತರದಿಂದ ತುಮಕೂರಿಗೆ ಮೈಗ್ರೇಟ್ ಆದ್ರು. ಅಲ್ಲಿ ಸಿಟ್ಟಿಂಗ್ ಎಂಪಿ ಮುದ್ದನ್ವೇಗೌಡ ಇದ್ರು. ಇದೀಗ ಬಿಜೆಪಿ ಅಭ್ಯರ್ಥಿಯ ಎದುರು ಮೊದಲ ಸುತ್ತಿನ ಮತ ಎಣಿಕೆಯ ಸಂದರ್ಭದಲ್ಲಿ ದೇವೇಗೌಡರಿಗೆ 1,400 ಮತಗಳ ಹಿನ್ನಡೆಯಾಗಿದೆ. ಈಗಿನ ಟ್ರೆಂಡ್ ನೋಡ್ತಾ ಇದೀವಿ, 11 ಸೀಟ್ಸ್ ಅಲ್ಲಿ ಟ್ರೆಂಡ್ ಗೊತ್ತಾಗ್ತಾ ಇದೆ. ಟಿಎಂಸಿ 8 ಸೀಟ್ಸ್ ಅಲ್ಲಿ ಲೀಡಲಿದ್ರೆ ಬಿಜೆಪಿ 2 ಸೀಟ್ ಅಲ್ಲಿ ಲೀಡಲಿದೆ, ಕಾಂಗ್ರೆಸ್ 1 ಸೀಟ್ ಅಲ್ಲಿ ಲೀಡಲಿದೆ. ಇನ್ನು ಕೇರಳದ ಚಿತ್ರಣ, ಎಲ್ಡಿಎಫ್ 6 ಕಡೆ ಲೀಡಲಿದೆ, ಯುಡಿಎಫ್ 14 ಕಡೆ ಲೀಡಲಿದೆ 20 ಕ್ಷೇತ್ರಗಳಲ್ಲಿ. ರಾಹುಲ್ ಗಾಂಧಿ ಗೆಲ್ತಾರ ವಯನಾಡ್ ಅಲ್ಲಿ ಅನ್ನೋದು ಕುತೂಹಲ ನೋಡಿ. ಒಂದೇ ಒಂದು ಸೀಟ್ ಅಲ್ಲೂ ಕಾಂಗ್ರೆಸ್ ಮುನ್ನಡೆ ಇರತಕ್ಕಂಥದ್ದು ಬರ್ತಾ ಇಲ್ಲ. ಕೇರಳದಲ್ಲಿ ಎಲ್ಡಿಎಫ್ ಯುಡಿಎಫ್ ನಡುವೆ ಸ್ಪರ್ಧೆ ಮಾತ್ರ ಕಾಣ್ತಾ ಇದೆ. 14 ಕಡೆ ಯುಡಿಎಫ್ ಲೀಡ್ ಅನ್ನ ಸಾಧಿಸಿದೆ. ಇನ್ನೊಂದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರಿಗೆ ಹಿನ್ನಡೆ ಉಂಟಾಗಿದೆ. ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡರ ವಿರುದ್ಧ ವೀರಪ್ಪ ಮೊಯ್ಲಿ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಹಿನ್ನಡೆ ಉಂಟಾಗಿದೆ. ಬಿಜೆಪಿಯ ಬಚ್ಚೇಗೌಡರು ಲೀಡಲಿದ್ದಾರೆ. ಮೊದಲ ಸುತ್ತಿನ ಮತ ಎಣಿಕೆ ಮುಗಿತಾ ಇದ್ದಾಗ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಲೀಡ್. ಬಿಜೆಪಿ 1877, ಬಿಕೆ ಹರಿಪ್ರಸಾದ್ 1807 ಮತ. ಮೊದಲ ಸುತ್ತಿನ ಮತ ಎಣಿಕೆ ಮುಗಿದಾಗ ಬಿಕೆ ಹರಿಪ್ರಸಾದ್ ಅವರಿಗಿಂತ ತೇಜಸ್ವಿ ಸೂರ್ಯ 1800 ಚಿಲ್ಲರೆ ಮತಗಳ ಲೀಡ್ ನಲ್ಲಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರಿಗೆ 2,800 ಚಿಲ್ಲರೆ ಮತಗಳು ಬಂದಿವೆ. ಆದ್ರೆ 1,800 ಮತಗಳಿಂದ ತೇಜಸ್ವಿ ಸೂರ್ಯ
ಹೇಳಿದ್ದಾರೆ.